ಎಲ್ಲ ವಿದ್ಯಾರ್ಥಿಗಳೇ ನಮಸ್ಕಾರ ಇಂದು ಪಾಠ ಎರಡು ಬುದ್ಧಿವಂತ ರಾಮಕೃಷ್ಣ ಮುಂದುವರಿದ ಭಾಗವನ್ನು ನೋಡೋಣ ಜೊತೆಗೆ ಪಾಠದ ಆರಂಭದಿಂದ ಒಮ್ಮೆ ಹಿಂದಿನ ತರಗತಿಯಲ್ಲಿ ಏನೇನು ಆಗಿದೆ ಎಂದು ತಿಳಿದುಕೊಳ್ಳೋಣ ಓದುವ ವಿಷಯದಲ್ಲಿ ಬಹಳಷ್ಟು ಗಮನ ಹರಿಸಿರಿ ಓದು ಬಹಳ ಸ್ಪಷ್ಟವಾಗಿರಬೇಕು ಪ್ರಾರಂಭಿಸೋಣ ಒಂದು ಸಲ ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದನು ಅವನ ಖ್ಯಾತಿ ಎಲ್ಲ ಕಡೆ ಹಬ್ಬಿತ್ತು ಸಂಸ್ಕೃತದಲ್ಲಿ ಅವನು ಮಹಾ ಮೇಧಾವಿಯಾಗಿದ್ದನು ವಿದ್ಯಾಭಿಮಾನಿಯಾದ ಕೃಷ್ಣದೇವರಾಯ ಅವನನ್ನು ಸ್ವಾಗತಿಸಿ ಸತ್ಕರಿಸಿದನು ಮಹಾಪ್ರಭು ನಾನು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದನು ವಿದ್ಯಾಸಾಗರ ಕೃಷ್ಣದೇವರಾಯ ಅದಕ್ಕೊಪ್ಪಿ ತನ್ನ ಆಸ್ಥಾನದ ಪಂಡಿತರ ಕಡೆ ನೋಡಿದ ಅವರಾರೂ ವಾದ ಮಾಡಲು ಆಸಕ್ತಿ ತೋರಿಸಲಿಲ್ಲ ಎಲ್ಲರೂ ಮೌನವಾಗಿರುವುದನ್ನು ಕಂಡ ವಿದ್ಯಾಸಾಗರ ಇಂತಹ ದೊಡ್ಡ ರಾಜನ ಆಸ್ಥಾನದಲ್ಲಿ ನನ್ನನ್ನು ಸೋಲಿಸುವ ಒಬ್ಬ ಪಂಡಿತನು ಇಲ್ಲವೆನ್ನುವುದು ಬೇಸರದ ಸಂಗತಿ ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಎಂದನು ಆಗ ತೆನಾಲಿ ರಾಮಕೃಷ್ಣ ಎದ್ದು ನಿಂತು ಇಷ್ಟು ಬೇಗನೆ ನಾವು ನೀವು ಈ ತೀರ್ಮಾನಕ್ಕೆ ಬರಬೇಡಿ ಎಂದನು ವಿದ್ಯಾಸಾಗರ ಅವನತ್ತ ನೋಡಿ ನೀವು ಯಾರು ಎಂದು ಕೇಳಿದನು ನಾನು ಒಂದೆರಡು ಗ್ರಂಥಗಳನ್ನು ಬರೆದಿದ್ದೇನೆ ನನ್ನನ್ನು ತೆನಾಲಿ ರಾಮಕೃಷ್ಣ ಎನ್ನುತ್ತಾರೆ ಎಂದನು ವಿದ್ಯಾಸಾಗರನ ಮುಖ ಅರಳಿತು ಹೌದೇನು ನಾನು ನಿಮ್ಮ ಬುದ್ಧಿವಂತಿಕೆ ಬಗ್ಗೆ ಕೇಳಿದ್ದೇನೆ ಆದರೆ ಬುದ್ಧಿ ಚಾತುರ್ಯಕ್ಕಿಂತ ಮುಖ್ಯವಾಗಿ ಆಳವಾದ ಅಧ್ಯಯನ ಮಾಡಿದವರು ಮಾತ್ರ ನನ್ನೊಂದಿಗೆ ವಾದ ಮಾಡಲು ಸಾಧ್ಯ ಎಂದನು ಅದು ನನಗೂ ತಿಳಿದಿದೆ ನೀವು ಯಾವ ಗ್ರಂಥದ ಮೇಲೆ ವಾದ ಮಾಡುತ್ತೀರಿ ಪ್ರಶ್ನಿಸಿದ ರಾಮಕೃಷ್ಣ ಇದಕ್ಕೆ ವಿದ್ಯಾಸಾಗರ ನಿಮಗೆ ಇಷ್ಟವಾದ ಯಾವುದೇ ಸಂಸ್ಕೃತ ಗ್ರಂಥವಾಗಬಹುದು ಎಂದನು ಹಾಗಾದರೆ ನಾಳೆ ಸಂಜೆ ಇದೇ ಹೊತ್ತಿಗೆ ನಿಮ್ಮೊಂದಿಗೆ ವಾದ ಮಾಡಲು ಸಿದ್ಧನಾಗಿ ಬರುತ್ತೇನೆ ಎಂದನು ರಾಮಕೃಷ್ಣ ಮಾರನೆಯ ದಿನ ವಿದ್ಯಾಸಾಗರ ಹೆಮ್ಮೆಯಿಂದ ಆಸ್ಥಾನವನ್ನು ಪ್ರವೇಶಿಸಿ ತನ್ನ ಪೀಠದಲ್ಲಿ ಕುಳಿತನು ಇವನೆಂತಾ ವಾದ ಮಾಡುತ್ತಾನೆಂದು ಎಲ್ಲರೂ ಆಶ್ಚರ್ಯದಿಂದ ಕಾದು ಕುಳಿತಿದ್ದರು ರಾಮಕೃಷ್ಣ ಸ್ವಲ್ಪ ಹೊತ್ತಿನ ಅನಂತರ ಬಟ್ಟೆಯಲ್ಲಿ ಸುತ್ತಿದ್ದ ಕಟ್ಟನ್ನು ಸೇವಕನ ಹತ್ತಿರ ಹಿಡಿಸಿಕೊಂಡು ಸಭೆಗೆ ಬಂದನು ಆ ಕಟ್ಟಿನಲ್ಲಿ ಏನಿದೆ ಎಂದು ಯಾರಿಗೂ ಊಹೆ ಮಾಡಲಾಗಲಿಲ್ಲ ಹಿಂದಿನ ತರಗತಿಯಲ್ಲಿ ಮೊದಲನೇ ಪುಟವನ್ನು ಕೊನೆಗೊಳಿಸಿದ್ದೇವೆ ಇದೀಗ ರಾಮಕೃಷ್ಣ ಎದ್ದು ನಿಂತು ಇಷ್ಟು ಬೇಗನೆ ನೀನು ಈ ತೀರ್ಮಾನಕ್ಕೆ ಬರಬೇಡಿ ಎಂದು ಹೇಳುತ್ತಾನೆ ಯಾವ ತೀರ್ಮಾನಕ್ಕೆ ಅಂದರೆ ಇಂತಹ ದೊಡ್ಡ ರಾಜನ ಆಸ್ಥಾನದಲ್ಲಿ ನನ್ನೊಂದಿಗೆ ವಾದ ಮಾಡಲು ಯಾರೂ ಇಲ್ಲ ಎಂಬ ತೀರ್ಮಾನಕ್ಕೆ ಬರಬೇಡಿ ಎಂದು ಹೇಳುತ್ತಾನೆ ನೀವು ಯಾರು ಪ್ರಶ್ನಾರ್ಥಕ ಚಿಹ್ನೆಯನ್ನು ಗಮನಿಸಿ ವಿದ್ಯಾರ್ಥಿಗಳೇ ನೀವು ಯಾರು ಎಂದು ಕೇಳಿದನು ನಾನು ಒಂದೆರಡು ಗ್ರಂಥಗಳನ್ನು ಬರೆದಿದ್ದೇನೆ ಇದು ಹಿಂದಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡಿದ್ದೇವೆ ನನ್ನನ್ನು ತೆನಾಲಿ ರಾಮಕೃಷ್ಣ ಎನ್ನುತ್ತಾರೆ ಎಂದನು ವಿದ್ಯಾಸಾಗರನ ಮುಖ ಆವಾಗ ಅರಳಿರುತ್ತೆ ಹೌದಲ್ಲ ಹೌದೇನು ನಾನು ನಿಮ್ಮ ಬುದ್ಧಿವಂತಿಕೆ ಬಗ್ಗೆ ಕೇಳಿದ್ದೇನೆ ಆದರೆ ಬುದ್ಧಿ ಚಾತುರ್ಯಕ್ಕಿಂತ ಮುಖ್ಯವಾಗಿ ಆಳವಾದ ಅಧ್ಯಯನ ಮಾಡಿದವರು ಮಾತ್ರ ನನ್ನೊಂದಿಗೆ ವಾದ ಮಾಡಲು ಸಾಧ್ಯ ಸಾಧ್ಯ ಪದದ ವಿರುದ್ಧ ಪದ ಅಸಾಧ್ಯ ಅದು ನನಗೂ ತಿಳಿದಿದೆ ನೀವು ಯಾವ ಗ್ರಂಥದ ಮೇಲೆ ವಾದ ಮಾಡುತ್ತೀರಿ ಪುನಃ ಪ್ರಶ್ನೆಗಳನ್ನು ನೀಡುತ್ತಾರೆ ವಿದ್ಯಾರ್ಥಿಗಳೇ ಇಲ್ಲಿ ಕೆಲವೊಂದು ವ್ಯಾಕರಣದ ಭಾಗಗಳನ್ನು ನಾವು ಗಮನಿಸೋಣ ತಮಗೆ ತಿಳಿದಿರಬಹುದು ವಿರುದ್ಧ ಪದಗಳು ಜೊತೆಗೆ ಏಕವಚನ ಬಹುವಚನ ಒಂದು ಇದ್ದರೆ ಏಕವಚನ ಬಹಳಷ್ಟು ಇದ್ದರೆ ಬಹುವಚನ ನೀವು ನಾನು ನಾವು ನೀನು ನೀವು ಇಲ್ಲಿ ನೀವು ಯಾವ ಗ್ರಂಥ ಇಲ್ಲಿ ಗೌರವಾರ್ಥಕವಾಗಿ ನೀವು ಪದಗಳನ್ನು ಬಳಸಿರುತ್ತಾರೆ ಪ್ರಶ್ನಿಸಿದ ರಾಮಕೃಷ್ಣ ಇದಕ್ಕೆ ವಿದ್ಯಾಸಾಗರ ನಿಮಗೆ ಇಷ್ಟವಾದ ಯಾವುದೇ ಸಂಸ್ಕೃತ ಗ್ರಂಥವಾಗಬಹುದು ಎಂದು ಹೇಳಿರುತ್ತಾರೆ ನಾಳೆ ಸಂಜೆ ಮುಂಜಾನೆ ಸಾಯಂಕಾಲ ವಿರೋಧ ಪದ ಸಂಜೆ ಮುಂಜಾನೆ ಇದೇ ಹೊತ್ತಿಗೆ ನಮ್ಮ ನಿಮ್ಮೊಂದಿಗೆ ವಾದ ಮಾಡಲು ಸಿದ್ಧನಾಗಿ ಬರುತ್ತೇನೆ ಎಂದನು ರಾಮಕೃಷ್ಣ ಮಾರನೇ ದಿನ ಅಂದರೆ ನೆಕ್ಸ್ಟ್ ಡೇ ಆಂಗ್ಲ ಭಾಷೆಯಲ್ಲೂ ಹೇಳಿದರೆ ತಮಗೆ ಸಂಪೂರ್ಣ ಅರ್ಥವಾಗಬಹುದೆಂಬ ಉದ್ದೇಶ ಇಟ್ಟುಕೊಂಡು ಆಂಗ್ಲ ಭಾಷೆಯನ್ನು ಬಳಸುತ್ತಿದ್ದೇನೆ ವಿದ್ಯಾರ್ಥಿಗಳೇ ಮಾರನೆಯ ದಿನ ಎಂದರೆ ನೆಕ್ಸ್ಟ್ ಡೇ ವಿದ್ಯಾಸಾಗರ ಹೆಮ್ಮೆಯಿಂದ ಹೆಮ್ಮೆ ಅಂದರೆ ತಮ್ಮ ಬಗ್ಗೆ ತಮ್ಮದೇ ಆದ ಹೆಮ್ಮೆ ಅನ್ನಿಸುವಂಥ ಅಂದರೆ ಪ್ರ ಪ್ರೌಡ್ ಇಂಗ್ಲಿಷ್ನಲ್ಲಿ ಆಂಗ್ಲ ಭಾಷೆಯಲ್ಲಿ ಪ್ರೌಡ್ ಎಂಬ ಪದ ಬಳಕೆಯಾಗುತ್ತದೆ ಹೆಮ್ಮೆ ಎಂದರೆ ಬಹಳಷ್ಟು ಆತ್ಮ ಆತ್ಮೀಯತೆಯಿಂದ ತನ್ನಲ್ಲಿರುವ ಗೌರವಾರ್ಥಕವಾಗಿ ಹೆಮ್ಮೆಯಿಂದ ಆಸ್ಥಾನವನ್ನು ಪ್ರವೇಶಿಸಿ ತನ್ನ ಪೀಠದಲ್ಲಿ ಕುಳಿತುಕೊಳ್ಳುತ್ತಾನೆ ಇವನೆಂಥ ವಾದ ಮಾಡುತ್ತಾನೆಂದು ಎಲ್ಲರೂ ಅಚ್ಚರಿಯಿಂದ ಕಾದು ಕುಳಿತಿದ್ದರು ಇವನ್ ನೋಡುವಾಗ ಮನುಷ್ಯ ಅಂತಹ ವ್ಯಕ್ತಿಯಾಗಿ ಕಾಣುವುದಿಲ್ಲ ಆದರೂ ಇವನೆಂಥ ವಾದ ಮಾಡುವನು ಎಂದು ಎಲ್ಲರೂ ಕಾದು ಕುಳಿತಿದ್ದರು ರಾಮಕೃಷ್ಣ ಸ್ವಲ್ಪ ಹೊತ್ತಿನ ಅನಂತರ ಬಟ್ಟೆಯಲ್ಲಿ ಸುತ್ತಿದ ಕಟ್ಟನ್ನು ಸೇವಕನ ಹತ್ತಿರ ಹಿಡಿಸಿಕೊಂಡು ಸಭೆಗೆ ಬಂದನು ತಾವು ಈ ಚಿತ್ರದಲ್ಲಿ ಗಮನಿಸಬಹುದು ಇಲ್ಲಿ ರಾಮಕೃಷ್ಣನ ಪಕ್ಕದಲ್ಲಿ ಸೇವಕ ಬಟ್ಟೆಯಲ್ಲಿ ಸುತ್ತಿದ ಕಟ್ಟನ್ನು ಹಿಡಿದುಕೊಂಡು ನಿಂತಿದ್ದಾನೆ ಸಭೆಗೆ ಆಗಮಿಸಿದ್ದಾರೆ ಆದರೆ ಆ ಕಟ್ಟಿನಲ್ಲಿ ಏನಿದೆ ಎಂದು ಎಲ್ ಯಾರಿಗೂ ಊಹೆ ಮಾಡಲು ಕೂಡ ಸಾಧ್ಯವಿಲ್ಲ ಹಾಗಾಗಿ ನಂತರ ಏನಾಗುತ್ತದೆ ಎಂದು ಮುಂದುವರಿಸೋಣ ಮೊದಲು ಓದೋಣ ನಂತರ ಅದರ ಅರ್ಥಗಳನ್ನು ತಿಳಿದುಕೊಳ್ಳೋಣ ರಾಮಕೃಷ್ಣ ತನ್ನ ಪೀಠದಲ್ಲಿ ಕುಳಿತು ವಿದ್ಯಾಸಾಗರನಿಗೆ ಹೇಳಿದನು ನಾನು ಸಿದ್ಧನಾಗಿದ್ದೇನೆ ಸ್ವಾಮಿ ನಾನೂ ಸಿದ್ಧ ಪ್ರಾರಂಭಿಸೋಣ ಎಂದನು ವಿದ್ಯಾಸಾಗರ ವಾದಕ್ಕೆ ಯಾವುದೇ ಗ್ರಂಥವನ್ನು ನಾವು ಆರಿಸಿಕೊಳ್ಳಬಹುದು ಎಂದು ತಾವು ಹೇಳಿದ್ದೀರಿ ಎಂದನು ರಾಮಕೃಷ್ಣ ಇದಕ್ಕೆ ವಿದ್ಯಾಸಾಗರ ಹೌದು ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಎಂದನು ರಾಮಕೃಷ್ಣ ಈ ಚರಣದಲ್ಲಿ ತಾವು ತಿಳಿದುಕೊಳ್ಳಬಹುದು ರಾಮಕೃಷ್ಣ ತನ್ನ ಪೀಠದಲ್ಲಿ ಕುಳಿತು ವಿದ್ಯಾಸಾಗರನಿಗೆ ಹೇಳಿದನು ನಾನು ಸಿದ್ಧನಾಗಿದ್ದೇನೆ ಸ್ವಾಮಿ ಅವನ ಮಾತಿನಲ್ಲಿರೋ ವಿನಯ ಗೌರವವನ್ನು ನೋಡಿ ನಾವು ಕೂಡ ಇನ್ನೊಬ್ಬರೊಂದಿಗೆ ಮಾತನಾಡುವಾಗ ಮೊದಲನೆಯದಾಗಿ ದೊಡ್ಡವರ ಜೊತೆ ಮಾತನಾಡುವಾಗ ಗೌರವವನ್ನು ಸಲ್ಲಿಸಬೇಕು ಮೊದಲಿಗೆ ತಂದೆ ತಾಯಿಗೆ ಗೌರವವನ್ನು ಸಲ್ಲಿಸುವುದು ಬಹಳ ಅಗತ್ಯವಿದೆ ನಾನು ಸಿದ್ಧನಾಗಿದ್ದೇನೆ ಸ್ವಾಮಿ ಸ್ವಾಮಿ ಪದವನ್ನು ಗೌರವಾರ್ಥವಾಗಿ ಬಳಸಿರುತ್ತಾರೆ ನಾನು ಸಿದ್ಧ ಪ್ರಾರಂಭಿಸೋಣ ಎಂದು ವಿದ್ಯಾಸಾಗರ ಹೇಳುತ್ತಾರೆ ವಾದಕ್ಕೆ ಯಾವುದೇ ಗ್ರಂಥವನ್ನು ನಾನು ಆರಿಸಿಕೊಳ್ಳಬಹುದೆಂದು ತಾವು ಹೇಳಿದ್ದೀರಿ ಅಂದರೆ ರಾಮಕೃಷ್ಣ ವಿದ್ಯಾಸಾಗರಿಗೆ ಮೊದಲೇ ಕೇಳಿರುವುದರಿಂದ ಈಗ ಅದನ್ನು ಪುನಃ ನೆನಪಿಸುತ್ತಾರೆ ಅದೇ ರೀತಿ ಇದಕ್ಕೆ ವಿದ್ಯಾಸಾಗರ ಹೌದು ಅಲ್ಲಿ ನೋಡಿ ಮತ್ತೊಂದು ಚಿಹ್ನೆ ಇದೆ ಹೌದು ಅದು ಯಾವ ಚಿಹ್ನೆ ಅದು ಭಾವಸೂಚಕ ಚಿಹ್ನೆ ಯಾವುದನ್ನೂ ಬೇಕಾದರೂ ಆರಿಸಿಕೊಳ್ಳಿ ಎಂದನು ಅಲ್ಲಿ ಮುಖದಲ್ಲಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಭಾವಸೂಚಕ ಚಿಹ್ನೆಗಳನ್ನು ಬಳಸಿರುತ್ತಾರೆ ತನ್ನ ಎದುರಿಗಿದ್ದ ಕಟ್ಟನ್ನು ತೋರಿಸಿ ನಾನು ಈಗ ಈ ತಿಲಕಾಷ್ಟ ಮಹಿಷ ಬಂಧನ ಮೇಲೆ ವಾದ ಮಾಡುತ್ತೇನೆ ಆರಂಭಿಸಲೇ ಎಂದನು ತಿಲಕಾಷ್ಟ ಮಹೇಶ ಬಂಧನ ವಿದ್ಯಾಸಾಗರ ಕಣ್ಣರಳಿಸಿ ಅಧು ಅಧು ಎಂದನು ಏಕೆ ನಿಮಗೆ ತಿಲಕಾಷ್ಟ ಮಹಿಷ ಬಂಧನ ತಿಳಿದಿಲ್ಲವೇ ಇದು ನಮ್ಮೂರಿನಲ್ಲಿ ಧನ ಕಾಯುವ ಹುಡುಗರಿಗೂ ಗೊತ್ತು ಎಂದು ಹೆಮ್ಮೆಯಿಂದ ಹೇಳಿದನು ರಾಮಕೃಷ್ಣ ತನ್ನ ಎದುರಿಗಿದ್ದ ಕಟ್ಟನ್ನು ತೋರಿಸಿ ನಾನು ಈಗ ತಿಲಕಾಷ್ಟ ಮಹಿಷ ಬಂಧನದ ಮೇಲೆ ವಾದ ಮಾಡುತ್ತೇನೆ ಆರಂಭಿಸಲೇ ಎಂದು ಅಪ್ಪಣೆಯನ್ನು ಕೇಳುತ್ತಾರೆ ಅಥವಾ ಅನುಮತಿಯನ್ನು ಕೇಳುತ್ತಾರೆ ಅದಕ್ಕೆ ಅವರು ತಿಲಕಾಷ್ಟ ಮಹಿಷ ಬಂಧನ ಆದ ಪುಸ್ತಕದ ಹೆಸರನ್ನು ಪುನಃ ಹೇಳುತ್ತಾರೆ ವಿದ್ಯಾಸಾಗರ ಅದಕ್ಕೆ ಕಣ್ಣರಳಿಸ್ತಾನೆ ಅಂದರೆ ಅವನಲ್ಲಿರೋ ಮುಖದ ಭಾವನೆಗಳು ಬದಲಾಗುತ್ತದೆ ಕಣ್ಣರಳಿಸಿ ಅಧೂ ಅಧು ಎಂದು ತೊದಲಿದನು ತೊದಲಿದನು ಎಂದರೆ ನಿಮಗೆ ಗೊತ್ತಿರಬಹುದು ಸಣ್ಣ ಮಕ್ಕಳು ಮಾತನಾಡುವುದ ಕಲಿಯುವಾಗ ತೊದಲಿ ತೊದಲಿ ಮಾತನಾಡುತ್ತಾರೆ ಅಮ್ಮ ಎಂದು ಹೇಳಬೇಕಾದರೂ ಅಪ್ಪ ಎಂದು ಕೇಳ ಕರೆಯಬೇಕಾದರೂ ಮೊದಲು ಅವರ ತೊದಲು ನುಡಿಗಳು ಬಹಳ ಕೇಳಲು ಆನಂದಕರವನ್ನಿಸುತ್ತದೆ ಅದೇ ರೀತಿ ಮಾತು ಇವನಿಗೆ ಆದರೆ ಇದು ಬೇರೆ ರೀತಿಯ ಭಾವನೆಗಳು ಅದು ಅದು ಅವನಿಗೆ ಏನೋ ಒಂದು ಭಯದಿಂದ ಆ ರೀತಿ ವ್ಯಕ್ತಪಡಿಸುತ್ತಾನೆ ನಂತರ ಏಕೆ ನಿಮಗೆ ತಿಲಕಾಷ್ಟ ಮಹಿಷ ಬಂಧನ ತಿಳಿದಿಲ್ಲವೇ ಹಾಗಾಗಿ ಅವನಿಗೆ ಅರ್ಥವಾಗುತ್ತದೆ ಹಾಗಾಗಿ ಮತ್ತೆ ಅವನು ಪ್ರಶ್ನೆ ಕೇಳುತ್ತಾನೆ ಏಕೆ ನಂತರ ಪ್ರಶ್ನಾರ್ಥಕ ಚಿಹ್ನೆ ಇದೆ ಗಮನಿಸಿ ವಿದ್ಯಾರ್ಥಿಗಳು ನಿಮಗೆ ತಿಲಕಾಷ್ಟ ಮಹಿಷ ಬಂಧನ ಅದನ್ನು ಉದ್ಧರಣ ಚಿಹ್ನೆಯ ಮೂಲಕ ತಿಲಕಾಷ್ಟ ಮಹಿಷ ಬಂಧನ ಪುಸ್ತಕದ ಹೆಸರನ್ನು ಅವರು ಗುರುತಿಸಿರುತ್ತಾರೆ ತಿಳಿದಿಲ್ಲವೇ ಪುನಃ ಪ್ರಶ್ನೆಯನ್ನು ನೀಡುತ್ತಾರೆ ಇದು ನಮ್ಮೂರಿನಲ್ಲಿ ದನ ಕಾಯುವ ಹುಡುಗರಿಗೂ ಗೊತ್ತು ಹುಡುಗ ಹುಡುಗರು ಹುಡುಗ ಏಕವಚನ ಹುಡುಗರು ಬಹುವಚನ ಎಂದು ಹೆಮ್ಮೆಯಿಂದ ಅಂದರೆ ಮತ್ತೆ ಬಹಳ ಹೆಮ್ಮೆಯಿಂದ ಅವನು ಹೇಳಿಕೊಳ್ಳುತ್ತಾನೆ ಹೆಮ್ಮೆಯಿಂದ ತಮಗೂ ಹೆಮ್ಮೆ ಎನ್ನಿಸಬಹುದು ತಾವು ಯಾವುದೇ ಸಾಧನೆಗಳನ್ನು ಮಾಡಿದಾಗ ತಮಗೆ ಹೆಮ್ಮೆ ಎನಿಸುತ್ತದೆ ಅದು ನಿಮ್ಮ ತಂದೆ ತಾಯಿಗೂ ಹೆಮ್ಮೆ ಎನಿಸುತ್ತದೆ ಅದೇ ಯಾವುದೇ ಕೆಟ್ಟ ಕೆಲಸ ಮಾಡಿದಾಗ ಯಾರಿಗೂ ಹೆಮ್ಮೆ ಎನ್ನಿಸುವುದಿಲ್ಲ ಹಾಗಾಗಿ ತಾವು ಪ್ರತಿದಿನ ಒಳ್ಳೆಯ ಕೆಲಸಗಳನ್ನು ಮಾಡಿ ಸಾಧನೆಗಳನ್ನು ಮಾಡಿ ಎಂದು ಹೇಳುತ್ತಾ ಇಂದಿನ ಕಾರ್ಯ ತರಗತಿಯನ್ನು ಮುಕ್ತಾಯಗೊಳಿಸೋಣ ಧನ್ಯವಾದಗಳು ವಿದ್ಯಾರ್ಥಿಗಳೇ